ದೇಶ ಅಭಿವೃದ್ಧಿ ಮಾಡಲು ಸಾಧ್ಯವಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಜಿ ಅವರನ್ನೇ ಪ್ರಧಾನಮಂತ್ರಿ ಮಾಡಬೇಕಾಗಿದೆ ಎಂದು ಕೇಂದ್ರ ರಾಜ್ಯ ಖಾತೆ ಸಚಿವ ಭಗವಂತ ಖೋಬಾ ಹೇಳಿದರು ಬೀದರ್ ದಕ್ಷಿಣದ ಕ್ಷೇತ್ರದ ಮನ್ನಾ ಎಖೇಳಿ ಗ್ರಾಮದಲ್ಲಿ ಆಯೋಜಿಸಲಾದ ಫಲಾನುಭವಿಗಳ ಸಮಾವೇಶ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ದೇಶದ ಅರ್ಥವ್ಯವಸ್ಥೆ ಕುಸಿದು ದೇಶದಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿತ್ತು ಹಾಗೂ ಸಮಸ್ಯೆಗಳಿಂದ ಕುಗ್ಗಿ ಹೋಗಿತ್ತು ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದೇಶದ ಜನತೆಯ ಆಶೀರ್ವಾದದೊಂದಿಗೆ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರ ಸರ್ಕಾರ ಆಡಳಿತಕ್ಕೆ ಬಂದು ಎರಡ್ ಸಾವಿರದ ಭಾರತ ದೇಶ ಆರ್ಥಿಕವಾಗಿ ಸದೃಢವಾಗಿದೆ ಜಿಡಿಪಿ ಹೆಚ್ಚಾಗಿದೆ ನಿರುದ್ಯೋಗ ಸಮಸ್ಯೆ ಕಡಿಮೆಯಾಗಿದೆ ಪ್ರತಿ ಕ್ಷೇತ್ರದಲ್ಲಿ ಭಾರತ ಬೆಳವಣಿಗೆ ಆಗುತ್ತಿದೆ ಕಾಂಗ್ರೆಸ್ ಪಕ್ಷದವರು ದೇಶದ ಬೆಳವಣಿಗೆ ಸಹಿಸಲಾರದೆ ಸಮಾಜ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಇಂಥವರನ್ನ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರಲು ಬಿಡಬಾರದು ಎಂದರು ಮುಖಾಂತರ ಬಡವರಿಗೆ ಉದ್ಯೋಗವನ್ನು ಕೊಡುವಂಥ ಮಹತ್ವಾಕಾಂಕ್ಷೆಯ ಯೋಜನೆ ಎರಡು ಸಾವಿರದ ಹದಿನಾಲ್ಕರಕ್ಕಿಂತ ಮುಂಚೆ ಕಾಂಗ್ರೆಸ್ ಅವಧಿಯಲ್ಲಿ ಕೇವಲ ಮೂವತ್ತೆರಡು ಸಾವಿರ ಕೋಟಿ ಹಣವನ್ನು ಬಜೆಟ್ನಲ್ಲಿ ಸ್ಯಾಂಕ್ಷನನ್ನು ಮಾಡಿದರು ಕಳೆದ ವರ್ಷ ನಾವು ನರೇಂದ್ರ ಮೋದಿಯವರ ಸರ್ಕಾರ ಅರವತ್ತೈದು ಸಾವಿರ ಕೋಟಿ ಹಣವನ್ನು ಬಜೆಟ್ನಲ್ಲಿ ನಾವು ಇಟ್ಟಿದ್ದೀವಿ ಅಂದರೆ ಒಂಬತ್ತು ವರ್ಷದಲ್ಲಿ ಕಾಂಗ್ರೆಸ್ ಅವಧಿಯ ಕೊನೆಯಲ್ಲಿರುವಂಥ ಎರಡು ಪಟ್ಟು ಹಣವನ್ನು ನಾವು ಹೆಚ್ಚನ್ನ ಮಾಡಿ ಇಟ್ಟಿದ್ದೀವಿ ಅಷ್ಟೇ ಅಲ್ಲ ಕನಿಷ್ಠ ನೂರು ದಿವಸ ಕೊಡಬೇಕು ಬರಗಾಲ ಮತ್ತು ಅತಿವೃಷ್ಟಿಯ ಎಲ್ಲೆಲ್ಲಿ ಆ ಭಾಗದಲ್ಲಿರ್ತದೋ ಅಲ್ಲಿ ನೂರ ಐವತ್ತು ದಿವಸ ಸಾರಿ ನೂರ ಹಾಂ ನೂರ ಐವತ್ತು ದಿವಸ ಬಡವರಿಗೆ ಉದ್ಯೋಗವನ್ನು ಕೊಡುವಂಥ ಅಧಿಕಾರವನ್ನು ಗ್ರಾಮ ಪಂಚಾಯಿತಿಗೆ ನಾವು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿದೆ ಮತ್ತು ಇವರು ಯಾವಾಗ ಯಾವಾಗ ಕೆಲಸವನ್ನು ಕೊಡಬೇಕು ಕೊಟ್ಟು ನೋಂದಣಿಯನ್ನು ಮಾಡ್ತಾರೋ ತಕ್ಷಣವನ್ನು ಬಿಲ್ ಪಾವತಿಸಿ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ನಾವು ನಿರಂತರವಾಗಿ ಸತತವಾಗಿ ಹಣವನ್ನು ಪೂರೈಸ್ತಾ ಇರ್ತೀವಿ ಆದರೆ ಅನೇಕ ಬಾರಿ ರಾಜ್ಯ ಸರ್ಕಾರಗಳು ತಮ್ಮ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಈ ರೀತಿ ಸಮಸ್ಯೆಗಳನ್ನು ಎದುರಿಸಿದಾಗ ಮತ್ತೆ ನಾವು ರಾಜ್ಯ ಸರ್ಕಾರದ ಜೊತೆಯಲ್ಲಿ ಅವರಿಗೆ ನೆರವನ್ನು ಕೋರಿ ಬಡವರಿಗೆ ಸಿಗಬೇಕಾಗಿದ್ದಂಥ ಆ ಒಂದು ಕೂಲಿ ಹಣವನ್ನು ಒದಗಿಸ್ತಾ ಇರ್ತೀವಿ ಹೀಗಾಗಿ ಯಾವುದೇ ಕಾರಣಕ್ಕೆ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಭಾರತ ಸರ್ಕಾರ ಬಡವರಿಗೆ ತೊಂದರೆ ಆಗಲಾರಲೇ ನೋಡಿಕೊಳ್ಳುವಂಥದ್ದು ಸಂಪೂರ್ಣವಾದಂಥ ಕಾಳಜಿ ವಹಿಸಿದೆ ಮುಂದೆ ಕೂಡ ವಹಿಸ್ತಿದೆ ನಾನು ಎಷ್ಟು ಅಭಿವೃದ್ಧಿ ಮಾಡಿದ್ದೀನಿ ಅನ್ನುವಂಥದ್ದನ್ನು ಪ್ರತಿಯೊಂದು ನಮ್ಮ ಕಾರ್ಯಕರ್ತರಿಗೆ ನನ್ನ ಕ್ಷೇತ್ರದ ಮಹಾಜನತೆಗೆ ಸಂಪೂರ್ಣವಾದಂಥ ಮಾಹಿತಿ ಇದೆ ಮೋದಿಯವರ ಸರ್ಕಾರದಲ್ಲಿ ಮೋದಿಯವರ ಆಶೀರ್ವಾದವನ್ನು ಪಡೆದು ನಾನು ಸಂಸದನಾದ ಮೇಲೆ ಮೋದಿಯವರ ಸರ್ಕಾರದ ಎಲ್ಲ ಯೋಜನೆಗಳು ಜನರಿಗೆ ತಲುಪಿಸಲಿಕ್ಕೆ ನನ್ನ ಜವಾಬ್ದಾರಿ ಅದನ್ನು ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ನಾನು ನಿರ್ವಹಿಸಿದ್ದೀನಿ ಆ ಕಾರಣಕ್ಕಾಗಿಯೇ ಇವತ್ತು ಅನೇಕ ಸಾಮಾಜಿಕ ಸುರಕ್ಷಿತ ಯೋಜನೆಗಳನ್ನು ಅನುಷ್ಠಾನ ಆಗಿರ್ಬೋದು ರೈತರಿಗೆ ಮುಟ್ಟಿದಂಥ ಯೋಜನೆಗಳಾಗಿರ್ಬೋದು ಮೂಲಭೂತ ಸೌಕರ್ಯಗಳಾದಂಥ ರಾಷ್ಟ್ರೀಯ ಹೆದ್ದಾರಿಗಳು ಗ್ರಾಮ ಪ ಗ್ರಾಮ ಸಡಕ್ ಯೋಜನೆಗಳು ಸಿಆರ್ ಅಡಿಯಲ್ಲಿ ರಸ್ತೆಗಳು ಇವತ್ತು ವಿಮಾನ ನಿಲ್ದಾಣ ಇವತ್ತು ರೈಲ್ವೆ ಯೋಜನೆಗಳು ಪಾಸ್ಪೋರ್ಟ್ ಸೇವೆ ಕೇಂದ್ರಗಳು ಸಿಪೇಟ್ ಕೇಂದ್ರ ಇವೆಲ್ಲವೂ ಭಗವಂತ ಕೋಬಾಯಾಜಿ ಎಂ ಆಗಿ ಪ್ರಯತ್ನದ ಫಲವಾಗಿ ಇವತ್ತು ಸಮೃದ್ಧಿಯಾಗಿ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಣ್ತಾ ಇದೆ ಹೀಗಾಗಿ ವಿರೋಧಿಗಳಿಗೆ ಅವರವ್ರ ಮುಖಗಳು ಅವ್ರ ಕನ್ನಡ ನೋಡ್ಕೋಬೇಕಂತ ಹೇಳ್ತೀನಿ ಅಷ್ಟೇ ಚಲೋ ಸಾಧನೆಗಳೇನವ ಅದನ್ನು ಜನರಿಗೆ ತಲುಪಿಸಬೇಕು ಮತ್ತು ಮುಂಬರುವಂಥ ಚುನಾವಣೆಯಲ್ಲಿ ಮತ್ತೆ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಯಾಕಂದರೆ ದೇಶಕ್ಕೆ ಪ್ರಧಾನಿ ಅನಿವಾರ್ಯ ಮತ್ತು ವಿಶ್ವಕ್ಕೆ ಕೂಡ ಅನಿವಾರ್ಯ ಒಂದು ನೇತೃತ್ವ ಅವ್ರದ್ದೇನು ವಿಶ್ವವ್ಯಾಪಿ ಒಂದು ಮನ್ನಣೆ ಸಿಕ್ಕಿರುವಂಥ ನೇತೃತ್ವ ಮತ್ತು ಭಾರತದಲ್ಲಿ ಇರುವಂಥ ಶಕ್ತಿಗಳು ಏನು ಇನ್ ಕಂಟ್ರಿ ಏನದೆ ದೇಶ ಶಕ್ತಿಗಳು ಅಂತಲೂ ಮಠ ಆಗಬೇಕಾದ್ರೆ ಮೋದಿಜಿಯವರ ನೇತೃತ್ವ ಅನಿವಾರ್ಯ ಅದೇ ಒಂಬತ್ತು ವರ್ಷಗಳ ಕಾಲ ಮೋದಿಜಿಯವರು ಹಾಕ್ಕೊಂಡಂಥ ಕಾರ್ಯಕ್ರಮಗಳು ಮತ್ತು ಬಡವರ ದೀನದಲಿತರ ಬಗ್ಗೆ ಮತ್ತು ದೇಶದ ಒಳ್ಳೆಯ ನಾಗರಿಕರ ಬಗ್ಗೆ ಹಾಕೊಟ್ಟವಂಥ ಕಾರ್ಯಕ್ರಮಗಳ ಒಂದು ನೆನಪಿಸ್ಕೊಡ್ಬೇಕು ಫಲಾನುಭವಿಗಳಿಗೆ ಅಂತ ಒಂದು ಸಮಾವೇಶ ನಾವು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕರೆದಿದ್ದೇವೆ ಈ ಮೂಲಕ ನಾವು ಮತ್ತೆ ಮನೆ ಮನೆ ಸಂಪರ್ಕ ಮಾಡಬೇಕು ಜನರು ಸಂಪರ್ಕ ಮಾಡಬೇಕು ನಾವು ನಿಮಗೆ ಈ ಕೆಲಸ ಮಾಡಿದ್ದೆವು ದೇಶವನ್ನು ಉಳಿಸಿ ಕೆಲಸ ಮಾಡಿದೆವು ದೇಶವನ್ನು ಮಾರಿಕೊಂಡು ಆರ್ಥಿಕ ದಿವಾಳಿಗೆ ಒಯ್ಯುವಂಥ ಕೆಲಸ ನಾವು ಮಾಡೋಂಗಿಲ್ಲ ಯಾವುದು ಕೊಡಬೇಕು ಜನರಿಗೆ ಅದನ್ನು ಫ್ರೀಯಾಗಿ ಕೊಡ್ತೇವೆ ಯಾವುದನ್ನು ಕೊಡಬಾರ್ದು ಅದನ್ನು ನಾವು ಕೊಡೋದಿಲ್ಲ ಅನ್ನೋಂಥ ಒಂದು ಸಂದೇಶ ಕಳಿಸ್ಬೇಕಾಗಿದೆ ನಮ್ಮ ಸಂಘಟನೆ ನಮ್ಮದು ಟ್ವೆಂಟಿ ಫೋರ್ ಸೆವೆನ್ ನಡೀತದೆ ನಾವು ಯಾವಾಗ ಸೋತ್ರೇನು ಗೆದ್ರೇನು ನಮ್ಮ ಸಂಘಟನೆ ನಿರಂತರವಾಗಿ ನಡೀತಾ ಇರ್ತೀವಿ ನೀವೆಲ್ಲ ಮಾಧ್ಯಮದವರು ನೋಡಿರಿ ನಮ್ಮಷ್ಟು ಕಾರ್ಯಕ್ರಮಗಳು ಯಾವ್ದಾರ ಪಾರ್ಟಿ ಮಾಡ್ತೇನೆ ಹೇಳಿ ನಾವು ಸೋತಿದ್ದು ಎಂಟೇ ದಿವಸದಾಗ ನಾವು ಮೀಟಿಂಗ್ ಮಾಡಿಬಿಡಿ ಮಾಡಿಬಿಡ್ತೀವಿ ಸಭೆ ಮಾಡಿದೆವು ಅವಲೋಕನ ಸಭೆಗಳು ಮಾಡಿದೆವು ಮತ್ತು ವಿಜಯೋತ್ಸವ ಮಾಡಿದೆವು ಮತ್ತು ಕಾರ್ಯಕಾರಿಣಿಗಳು ಮಾಡಿದ್ದೆವು ಮಂಡಲ್ ಕಾರ್ಯಕಾರಿಣಿಗಳು ಮಾಡಿದ್ದೆವು ಇದಾದ್ಮೇಲೆ ಮತ್ತೆ ಈ ಕಾರ್ಯಕ್ರಮಗಳು ಎಲ್ಲ ಮಾಡ್ತಾ ಇದ್ದೇವೆ ಫಲಾನುಭಗಳು ಸಮಾವೇಶ ಇದೆ ಮೋರ್ಚಾಗಳು ಸಂಯುಕ್ತ ಸಭೆಗಳು ಇವೆ ಇದೆ ನಮ್ಮದು ಸಂಘಟನೆದಲ್ಲಿ ನಿಂತ ನೀರಲ್ಲ ಕರಿತಾನೆ ಇರ್ತದೆ ನಮ್ದೇವ್ ಈಗ ಮುಂದಿನ ಸೋಲು ಸೋಲಂಬ ಮಾತೇ ಇಲ್ಲ ನಾವು ಬೀದರ್ ಜಿಲ್ಲಾಧ್ಯಕ್ಷ ತಮ್ಮ ನೇತೃತ್ವೆ ಆಗ್ತದೆ ಇಲ್ಲ ನಮ್ದು ಸಂಘಟನಾ ಅವಧಿ ನಮ್ದು ಮುಗಿದದು ನಮ್ದೇನು ಅವಧಿ ಇತ್ತು ಮೂರು ವರ್ಷದ್ದು ಅದು ಮುಗಿದು ಎಲ್ಲ ರಾಜ್ಯಲ್ಲಿಂದ ಇಲ್ಲಿದ್ದನಕ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಒಂದೇ ಬಾರಿ ಅಧ್ಯಕ್ಷ ಆಗರ್ಬೋದು ಕಂಟಿನ್ಯೂ ಎರಡು ಸಾರಿ ಆಗ್ಲಿಕ್ಕೆ ಬರೋಂಗಿಲ್ಲ ಪಕ್ಷ ಮತ್ತೆ ಬದಲಾವಣೆ ಸಂಘಟನಾ ಪರವಾಗಿ ಮತ್ತೆ ನಡೀತದೆ ಜಿಲ್ಲೆ ರಾಜ್ಯ ಮತ್ತು ಮಂಡಲ ಮಟ್ಟದಲ್ಲಿ ಎಲ್ಲ ಅಧ್ಯಕ್ಷರ ಬದಲಾವಣೆ ಸಂಘಟನೆ ಬದಲಾವಣೆ ಆಗ್ತದೆ ಮತ್ತೆ ಬೇರೆ ಬೇರೆ ಜವಾಬ್ದಾರಿಗಳು ಬೇರೆವರಿಗೆ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಮಾತನಾಡಿ ಪ್ರತಿಯೊಂದು ಯೋಜನೆಗಳು ಮನೆ ಮನೆಗೆ ತಲುಪಿಸುವ ಜವಾಬ್ದಾರಿ ನಮ್ಮೆಲ್ಲರದಾಗಿದೆ ಸುಳ್ಳು ಗ್ಯಾರಂಟಿ ಹೇಳಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಬರುವ ಸ್ಥಳೀಯ ಚುನಾವಣೆಯಲ್ಲಿ ನಮ್ಮ ಶಕ್ತಿ ತೋರಿಸಿ ಗೆಲ್ಲಿಸೋಣ ಎಂದ್ರು ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವಾನಂದ್ ಮಂಟಾಳ್ಕರ್ ಮಾತನಾಡಿ ದೇಶಕ್ಕೆ ವಿಶ್ವಕ್ಕೆ ಮೋದಿಜಿ ಅವರ ಅವಶ್ಯಕತೆ ಇನ್ನು ಬೇಕಾಗಿದೆ ಹಾಗಾಗಿ ಅವರ ಕಾರ್ಯಕ್ರಮಗಳನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯ ಮಾಡಲಾಗುತ್ತದೆ ಎಂದರು ಮಂಡಳ ಅಧ್ಯಕ್ಷ ರಾಜರೆಡ್ಡಿ ಶಾಭಾದೆ ಮಲ್ಲಿಕಾರ್ಜುನ್ ಕುಂಬಾರ್ ಹುಮನಾಬಾದ್ ಚಂದು ಪಾಟೀಲ್ ಸುರೇಶ್ ಮಾಶೆಟ್ಟಿ ಹೇಮಾ ತುಕರೆಡ್ಡಿ ಚಂದ್ರಯ್ಯ ಸ್ವಾಮಿ ಸೇರಿದಂತೆ ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಜಿಶ ಲಂಬೋನೋರ್ ಭಾರತ ವೈಭವ ನ್ಯೂಸ್ ಚಿಟ್ಗುಪ್ಪ Thanks for watching. Read, discuss and debate with editor Dr. Yan Prashant Rao, wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.